ಡ್ಯಾಡಿ ಕುಶಾಲ್ ನಗರ್ ಶೂಟಿಂಗ್ ಅಲ್ಲಿ ಇದ್ದಾರೆ, ಲಿಂಕ್ ಕಳಿಸಿದೀನಿ ನೋಡ್ಬಿಟ್ಟು ಲಾಸ್ಟ್ ಅಲ್ಲಿ ಕಿಸ್ ನೋಡ್ಬಿಟ್ಟು ಏನ್ ಹೇಳ್ತಾರೆ ಸರ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಇಲ್ಲ ಅವರು ಸರ್, ನನಗೆ ಗೊತ್ತಿಲ್ಲ ಸರ್, ನನಗೆ ಹೇಳ್ತಾರೋ ಇಲ್ಲ ಮಮ್ಮಿಗೆ ಹೇಳ್ತಾರೋ ನಂಗೆ ಗೊತ್ತಿಲ್ಲ, ಇಲ್ಲ ನನಗೆ ಫೋನ್ ಮಾಡಿ, ನನಗೇನು ಫೋನ್ ಮಾಡಿ ಹೇಳಲ್ಲ ಅನ್ಸುತ್ತೆ, ಮಮ್ಮಿಗೂ ಇಲ್ಲ ತಮ್ಮನಿಗೆ ಹೇಳ್ತಾರೆ ಏನು ಯಾಕೆ ಕಿಸ್ ಹೊಡೆದಿದ್ದಾನೆ ಅಂತ ಗೊತ್ತಿಲ್ಲ ಸರ್ ನಂಗೆ, ಅದ್ರ ಇಟ್ಕೊಂಡು ಬೇಕು ಅಂದರು ಕಿಸ್. ಆಯಿತು ಓಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನು, ಇಸ್ ಎ ವೆರಿ ಯಂಗ್ಸ್ಟರು, ಡೈಲಾಗ್ ಹೋಲ್ಡ್ ಚೆನ್ನಾಗಿದೆ, ಮನು ಇಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಅವ್ರಿಗೆ ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ತುಂಬ ಚೆನ್ನಾಗಿತ್ತು, ಮೇನ್ಲಿ ಅವ್ರ ಅಣ್ಣ ತುಂಬ ದೊಡ್ಡ ಸಪೋರ್ಟ್ ಮನೋಗೆ, ಆಮೇಲೆ ಸುರೇಶ್ ಬಾಬು ಸರ್ ಇವರಿಬ್ಬರು ಮನೋಗೆ ಪಿಲ್ಲರ್ ಇದ್ದಾಗಿದ್ರು ಸಿನಿಮಾ ಫುಲ್. ಫಸ್ಟ್ ನಾನು ಸುರೇಶ್ ಬಾಬು ಸರ್ ಬಗ್ಗೆ ಹೇಳಲೇಬೇಕು, ಇವತ್ತು ನಂಗೆ ಎಷ್ಟೋ ಜನ ಟೀಸರ್ ನೋಡ್ಬಿಟ್ಟಾಗಲಿ ಸಿನಿಮಾ ನೋಡ್ಬಿಟ್ಟಾಗಲಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಆಲ್ ಇನ್ ಆಲ್ ಸುರೇಶ್ ಬಾಬು ಸರ್ಗೆ ಕೊಡಬೇಕಂತ ರೇಟ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆನೂ ನಾನು ಹೇಳಬೇಕು, ಗೆಲ್ತೀನಿ ಅವ್ರ ಬಾಯಲ್ಲಿ ಬರೋದು ಅದೊಂದೇ, ಅದು ಬೇರೆ ಅದು ಬಿಟ್ಟರೆ ಬೇರೆ ಏನು ಬರೋದೇ ಇಲ್ಲ ಅವ್ರಿಗೆ, ಗೆಲ್ತೀನಿ ಮೇಡಮ್ ನಾನು ಗೆಲ್ತೀನಿ ಅಂತಾರೆ, ಸೊ ನಾನು ಗೆಲ್ಲಲೇಬೇಕು. ಆ್ಯಂಡ್ ಕಂಪ್ಲೀಟ್ಲಿ ಹೀರೋಯಿನ್ ನ್ಯೂ ಕಮರ್ ಫ್ರಮ್ ಹುಬ್ಳಿ, ಮನು ಆಡಿಷನ್ ಮಾಡಿ ಮನೋಗೆ ಇಷ್ಟ ಆಯಿತು ಅಂತ ದಿ ವೆಂಟ್ ಅಹೆಡ್, ಅ ವೆರಿ ಗುಡ್ ಪರ್ಫಾರ್ಮರ್, ಫಸ್ಟ್ ಸಿನಿಮಾ ಅಂತ ಖಂಡಿತ ಅನಿಸಲ್ಲ ಸಿನಿಮಾ ನೋಡಿದ್ರೆ, ಆ ಕಾನ್ಷಿಯಸ್ನೆಸ್ ಆಗಲಿ ಡೈಲಾಗ್ ಡೆಲಿವರಿ ಆಗಲಿ ಶಿ ಒಂದು ಎರಡು ಮೂರು ಸಿನಿಮಾ ಮಾಡಿರೋ ಒಂದು ಕ್ಯಾರೆಕ್ಟರ್ ಥರ ಮಾಡಿದ್ರು ಕೀರ್ತಿ. ನಮ್ಮ ಇಬ್ಬರು ಫ್ರೆಂಡ್ಸ್ ಪಾತ್ರ ಪ್ಲೇ ಮಾಡ್ತಾರೆ, ರಘು ಆ್ಯಂಡ್ ಶಾಂಭವಿ ಅಂತ, ದೇವಸ್ಥ ರಘು ಅಂತ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿ ಇಡೀ ಸಿನಿಮಾಲಿ ಇರ್ತಾನೆ ಅವನು, ನನ್ನ ಜೊತೆನೇ ಇರ್ತಾನೆ ಅವನು. ಸೊ ಈಸ್ ಲೈಕ್ ಒನ್ ಲೈಕ್ ಏನೊಂದು ವೆರಿ ಇಂಪಾರ್ಟೆಂಟ್ ರೋಲ್ ಸಿನಿಮಾಲಿ ರಘು ಮಾಡಿರೋದು. ನಾನು ಎಲ್ಲ ಮೇಜರ್ ಏನು ಅಂದರೆ ನಾನು ಮ್ಯೂಸಿಕ್ ಡೈರೆಕ್ಟರ್, ಈಸ್ ಗಿವ್ ಮೀ ಫೋರ್ ವಂಡರ್ಫುಲ್ ಸಾಂಗ್ಸ್, ಲೈಕ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸಾಂಗ್ಸ್ ನಂದು. ಸೊ ಆಡಿಯೋ ಲಾಂಚ್ ನೀವೇ ಕೇಳ್ತೀರಾ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಸಿರಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.